ಸಿಲಿಕಾನ್ ಸಿಟಿಯ ಪಿಜಿಗಳಿಗೆ ಬಿಬಿಎಂಪಿಯಿಂದ ಬಿಗ್ ಶಾಕ್ ಎದುರಾಗಿದೆ. ಸೆಪ್ಟೆಂಬರ್ 15ರ ಒಳಗೆ ಗೈಡ್ಲೈನ್ ಪಾಲಿಸದಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಸಿಲಿಕಾನ್ ಸಿಟಿಯ ಪಿಜಿಗಳಿಗೆ ಬಿಬಿಎಂಪಿಯಿಂದ ಬಿಗ್ ಶಾಕ್ ಎದುರಾಗಿದೆ. ಸೆಪ್ಟೆಂಬರ್ 15ರೊಳಗೆ ಗೈಡ್ಲೈನ್ ಪಾಲಿಸದಿದ್ರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಇತ್ತೀಚೆಗೆ ಪಿಜಿಗಳಿಗೆ ಮಾರ್ಗಸೂಚಿಯನ್ನ ಪಾಲಿಕೆ ಹೊರಡಿಸಿತ್ತು. ಗೈಡ್ಲೈನ್ಸ್ ಅಳವಡಿಕೆಗೆ ಸೆಪ್ಟೆಂಬರ್ 15ರವರೆಗೆ ಡೆಡ್ಲೈನ್ ನೀಡಲಾಗಿದೆ. ಗಡುವು ಮೀರಿದ್ರೆ ಅನಧಿಕೃತ ಅಂತ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡೋದು ಪಕ್ಕ. ಅನಧಿಕೃತ ಪಿಜಿಗಳ ಮಾಹಿತಿಯನ್ನ ಈಗಾಗಲೇ ಪಾಲಿಕೆ ಕಲೆ ಹಾಕ್ತಾ ಇದೆ. ಪಾಲಿಕೆಯಲ್ಲಿ ಈವರೆಗೆ 2000 ಪಿಜಿಗಳಿಗೆ ಮಾತ್ರ ಲೈಸೆನ್ಸ್ ಇದೆ. ನಗರದಲ್ಲಿ 1877 ಅಧಿಕ ಪಿಜಿಗಳು ಕಾರ್ಯಾಚರಣೆ ಮಾಡ್ತಾ ಇದೆ. ಸೆಪ್ಟೆಂಬರ್ 15ರ ಒಳಗೆ ಲೈಸೆನ್ಸ್ ಪಡೆಯಲು ಪಾಲಿಕೆ ತಾಕೀತನ್ನ ಮಾಡಿತ್ತು. ಇಲ್ಲದಿದ್ರೆ ಪಿಜಿ ಬಂದ್ ಮಾಡುವ ಎಚ್ಚರಿಕೆಯನ್ನ ಪಾಲಿಕೆ ಕೊಟ್ಟಿತ್ತು. ಇನ್ನು ಪಾಲಿಕೆ ವಿಶೇಷ ಆಯುಕ್ತ ಸೂರಲ್ಕಲ್ ವಿಕಾಸ್ ಕಿಶೋರ್ ವಾನ್ ಕೂಡ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯ ಪಿಜಿಗಳಿಗೆ ಬಿಬಿಎಂಪಿಯಿಂದ ಬಿಗ್ ಶಾಕ್ ಎದುರಾಗಿದೆ. ಸೆಪ್ಟೆಂಬರ್ 15ರೊಳಗೆ ಗೈಡ್ಲೈನ್ ಪಾಲಿಸದಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಗೈಡ್ಲೈನ್ ಇಶ್ಯೂ ಮಾಡೋಕೆ ಮೋರ್ ದನ್ 2 ವೀಕ್ಸ್ ಟೈಮ್ ಆಗಿದೆ. ಎಲ್ಲ ಎಂಒಎಸ್ಗಳಿಗೆ ಅವರ ವ್ಯಾಪ್ತಿಯಲ್ಲಿ ಬರತಕ್ಕಂತ ಲೈಸೆನ್ಸ್ ಟು ನಾನ್ ಲೈಸೆನ್ಸ್ ಎಲ್ಲ ಪಿಜಿಗಳಿಗೆ ವಿಸಿಟ್ ನೀಡಿ ಅವ್ರಿಗೆ ಗೈಡ್ಲೈನ್ಸ್ ಅವ್ರಿಗೆ ಸರ್ವ್ ಮಾಡಿ ಇನ್ಮೇಟ್ಸ್ ಜೊತೆಗೆ ಮೀಟಿಂಗ್ ಮಾಡಿ ನಿರ್ದೇಶನ ಅವರಿಗೆ ಎಲ್ಲ ತರದ್ದು ಇನ್ಫಾರ್ಮೇಶನ್ ಕೊಡೋಕ್ಕೆ ಇನ್ಸ್ಟ್ರಕ್ಷನ್ ನೀಡಲಾಗಿದೆ. ಅವರು ಸಾಕಷ್ಟು ಪಿಜಿಗಳಿಗೆ ನೋಟಿಸ್ ಕೂಡ ನೀಡಿರ್ತಾರೆ. 15 ಸೆಪ್ಟೆಂಬರ್ ತನಕ ಅವರಿಗೆ ಈ ಗೈಡ್ಲೈನ್ ಗಳು ಪಾಲನೆ ಮಾಡೋಕೆ ಅವಕಾಶ ನೀಡಿಲ್ಲ. ಗೈಡ್ಲೈನ್ ಗಳನ್ನು ಪಾಲನೆ ಮಾಡಿಲ್ಲ ಅಂದ್ರೆ ಲೈಸೆನ್ಸ್ ಇರದಿದ್ರೆ ಯಾವ್ದು ಲೈಸೆನ್ಸ್ ಸಸ್ಪೆನ್ಷನ್, ಲೈಸೆನ್ಸ್ ಇಲ್ಲ ಅಂದ್ರೆ ಅದನ್ನ ಮುಂಚೂನ್ ಕೆಲಸ ಮಾಡ್ಲಿಕ್ಕೆ ಎಂಒಎಸ್ಗಳಿಗೆ ನಿರ್ದೇಶನ ನೀಡಿಲ್ಲ. ಆಲ್ರೆಡಿ ನಾವು ಗೈಡ್ಲೈನ್ ಇಶ್ಯೂ ಮಾಡೋಕೆ ಮೋರ್ ದನ್ 2 ವೀಕ್ಸ್ ಟೈಮ್ ಆಗಿದೆ. ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಸೆಪ್ಟೆಂಬರ್ 15ರ ಒಳಗೆ ಲೈಸೆನ್ಸ್ ಪಡೆಯಲು ಪಾಲಿಕೆ ತಾಕೀತನ ಮಾಡಿತ್ತು, ಇಲ್ಲಾಂದ್ರೆ ಪಿಜಿ ಬಂದ್ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಈ ವಿಚಾರವಾಗಿ ಏನೆಲ್ಲ ಮಾಹಿತಿ ಇದೆ? ಸಾಹಿತ್ಯ, ಕೋರ್ಮಂಗಲದಲ್ಲಿ ಲೇಡೀಸ್ ಪಿಜಿಯಲ್ಲಿ ಕೊಲೆ ನಡೆಯಿತು. ಕೊಲೆ ನಡೆದ ನಂತರ ಬೆಂಗಳೂರು ನಗರದಲ್ಲಿರುವಂತಹ ಪಿಜಿಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿವೆ, ಜೊತೆಗೆ ಯಾವೆಲ್ಲ ಒಂದಿಷ್ಟು ಗೈಡ್ಲೈನ್ ಅನ್ನ ಪಾಲಿಕೆ ಮಾಡ್ತಾ ಇದೆ ಅಂತೇಳಿ ಬಿಬಿಎಂಪಿ ಒಂದಿಷ್ಟು ವಲಯವಾರು ಮಟ್ಟದಲ್ಲಿ ಸರ್ವೆ ಮಾಡಲು ಮುಂದಾಗಿತ್ತು. ಅಂದ್ರೆ ಬೆಂಗಳೂರು ನಗರದಲ್ಲಿ ಅಧಿಕೃತವಾಗಿ ಎಷ್ಟು ಕಾರ್ಯನಿರ್ವಹಿಸುತ್ತವೆ ಪಿಜಿಗಳು, ಮತ್ತೆ ಅನಧಿಕೃತವಾಗಿ ಎಷ್ಟು ಪಿಜಿಗಳು ಕಾರ್ಯನಿರ್ವಹಿಸುತ್ತವೆ, ಜೊತೆಗೆ ಯಾವೆಲ್ಲ ಲೈಸೆನ್ಸ್ ಪಡೆದುಕೊಂಡಿದ್ದೇವೆ, ಯಾವೆಲ್ಲ ಗೈಡ್ಲೈನ್ ಅನ್ನ ಫಾಲೋ ಮಾಡ್ತೀವಿ ಅಂತೇಳಿ ಬಿಬಿಎಂಪಿ ವಲಯವಾರು ಮಟ್ಟದಲ್ಲಿ ಕಾರ್ಯಾಚರಣೆಗೆ ಮುಂದಾಗಿತ್ತು. ಅಂತ ಸಂದರ್ಭದಲ್ಲಿ ಕೇವಲ ಬಿಬಿಎಂಪಿ ವಲಯವಾರು ಮಟ್ಟದಲ್ಲಿ ಸರ್ವೆ ಮುಂದಾದ ನಂತರ ಕೇವಲ ಬೆಂಗಳೂರು ನಗರದಲ್ಲಿ 1877 ಪಿಜಿಗಳು ಮಾತ್ರ ಲೈಸೆನ್ಸ್ ಪಡ್ಕೊಂಡು ಕಾರ್ಯನಿರ್ವಹಿಸ್ತವೆ ಅಂತೇಳಿ ಕಂಡುಬಂದಿರುವಂಥದ್ದು. ಬೆಂಗಳೂರು ನಗರದಲ್ಲಿ ಸುಮಾರು ಒಂದು 5000 ಹೆಚ್ಚು ಪಿಜಿಗಳಿವೆ, ಆದರೆ ಯಾವುದು ಪಿಜಿಗಳು ಕೂಡ ಒಂದಿಷ್ಟು ಲೈಸೆನ್ಸ್ ಪಡೆದಿರಲಿಲ್ಲ, ಜೊತೆಗೆ ಒಂದಿಷ್ಟು ಏನು ಬಿಬಿಎಂಪಿ ಗೈಡ್ಲೈನ್ ಇದೆ ಬಿಬಿಎಂಪಿ ಗೈಡ್ಲೈನ್ ಕೂಡ ಫಾಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಆಗಸ್ಟ್ 15ರ ಒಳಗಾಗಿ ಎಲ್ಲ ಪಿಜಿಗಳು ಒಂದಿಷ್ಟು ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು, ಜೊತೆಗೆ ಎಲ್ಲದು ಲೈಸೆನ್ಸನ್ನು ಪಡ್ಕೋಬೇಕು ಅಂತೇಳಿ ಬಿಬಿಎಂಪಿ ಹೆಚ್ಚುವ ಆಫೀಸರ್ ಮೂಲಕ, ಅಂದರೆ ವಲಯವಾರು ಮಟ್ಟದಲ್ಲಿ ಹೆಲ್ತ್ ಆಫೀಸರ್ ಹೋಗಿ ಸರ್ವೆ ಮಾಡಿ ಗೈಡ್ಲೈನ್ಸನ್ನು ಪಾಲನೆ ಮಾಡೋಕ್ಕೆ ಹೇಳಿದರು. ಆದರೆ ಇದುವರೆಗೆ ಕೂಡ ಯಾವ ಒಬ್ಬ ಪಿಜಿ ಮಾಲೀಕರು, ಅಂದರೆ ಅನಧಿಕೃತವಾಗಿ ಪಿಜಿಗಳನ್ನ ನಡೆಸ್ತಾ ಇದ್ರು ಕೂಡ, ಆ ಪಿಜಿಲಿ ಲೈಸೆನ್ಸ್ ತಗೊಂಡು ಜೊತೆಗೆ ಒಂದಿಷ್ಟು ಬಿಬಿಎಂಪಿ ಏನೆಲ್ಲ ಗೈಡ್ಲೈನ್ ಕೊಟ್ಟಿದೆ ಅದನ್ನ ಫಾಲೋ ಮಾಡೋದಕ್ಕೆ ಯಾವುದೂ ಬರ್ತಾ ಇಲ್ಲ. ಸೊ ಹೀಗಾಗಿ ಏನು ಒಂದು ಸೆಪ್ಟೆಂಬರ್ 15ರೊಳಗೆ, ಅಂದರೆ ಇವತ್ತು ಇನ್ನೊಂದು 15 ದಿನದೊಳಗೆ ಬೆಂಗಳೂರು ನಗರದಲ್ಲಿರುವಂಥ ಕಾರ್ಯನಿರ್ವಹಿಸುವಂಥ ಪಿಜಿಗಳು ಬಿಬಿಎಂಪಿಯಿಂದ ಪರ್ಮಿಷನ್ ತಗೊಳ್ಳದೇ ಇದ್ರೆ, ಜೊತೆಗೆ ಯಾವೆಲ್ಲ ಗೈಡ್ಲೈನ್ ಅನ್ನ ಬಿಟ್ಕೊಂಡಿದ್ರೆ, ಯಾವ ಗೈಡ್ಲೈನ್ ಅನ್ನ ಫಾಲೋ ಮಾಡದೇ ಇದ್ರೆ, ಇನ್ನು 15 ದಿನ ಸೆಪ್ಟೆಂಬರ್ 15ರ ಒಳಗೆ ಯಾವುದೇ ಪ್ಲೇಸನ್ಸ್ ಅನ್ನ ಪಡಲಿಲ್ಲ ಅಂದ್ರೆ ಅಂತಹ ಪಿಜಿಗಳನ್ನ ಕಂಪ್ಲೀಟ್ ಬಂದ್ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಬಿಬಿಎಂಪಿ ವಿಶೇಷ ಆಯುಕ್ತರಾಗಿರುವಂತಹ ಸುರಳ್ಕರ್ ವಿಕಾಸ್ ಕಿಶೋರ್ ಹೇಳಿರುವಂಥದ್ದು, ಅಂದ್ರೆ ವಿಶೇಷ ಆಯುಕ್ತರು ಈಗಾಗಲೇ ಬಿಬಿಎಂಪಿಯಿಂದ ಒಂದಿಷ್ಟು ಹೇಳಿಕೆಯನ್ನ ನೀಡಿರುವಂಥದ್ದು, ಏನಾದರೂ ಸೆಪ್ಟೆಂಬರ್ 15ರೊಳಗೆ ಪಿಜಿ ಲೈಸೆನ್ಸ್ ಪಡೀಲಿಲ್ಲ ಅಂದ್ರೆ, ಜೊತೆಗೆ ಒಂದಿಷ್ಟು ಗೈಡ್ಲೈನ್ ಅನ್ನ ಗೈಡ್ಲೈನ್ ಏನು ಬಿಟ್ಟಿದ್ವಿ ಅದನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ನಾವು ಕಂಪ್ಲೀಟ್ ಪಿಜಿಯನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದರೆ, ಈಗಾದ್ರೂ ಅಂದರೆ ಲಾಸ್ಟ್ ಆಗಸ್ಟ್ 15ಕ್ಕೆ ಗೈಡ್ಲೈನ್ ಕೊಟ್ಟಿದ್ರು, ಆದರೂ ಕೂಡ ಯಾರು ಬಂದು ಮುಂದೆ ಬಂದು ಲೈಸೆನ್ಸ್ ಪಡೆಯುವುದಕ್ಕೆ ಆಗಿ ಮುಂದೆ ಬಂದಿರಲಿಲ್ಲ, ಜೊತೆಗೆ ಗೈಡ್ಲೈನ್ ಕೂಡ ಫಾಲೋ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಖಡಕ್ ಆಗಿ ಇದೇ ಸೆಪ್ಟೆಂಬರ್ 15ರೊಳಗೆ ಪಿಜಿ ಲೈಸೆನ್ಸ್ ಮಾಡಿಸ್ಬೇಕು ಅಂತೇಳಿ ಬಿಬಿಎಂಪಿಯಿಂದ ಆದೇಶ ಹೊರಡಿಸಿರುವಂಥದ್ದು. ಒಂದು ವೇಳೆ ಯಾರಾದರೂ ಪಡೀಲಿಲ್ಲ ಲೈಸೆನ್ಸ್ ಪಡೀಲಿಲ್ಲ ಅಂದರೆ ಅಂಥ ಪಿಜಿಗಳನ್ನ ಬಂದ್ ಮಾಡ್ತೀವಿ ಅಂತೇಳಿ ಬಿಬಿಎಂಪಿಯಿಂದ ವಿಶೇಷವಾಗಿ ಹೇಳಿರುವಂಥದ್ದು. ಸಾಹಿತ್ಯ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. We'll be right back.